ನಮಸ್ತೆ ಸ್ನೇಹಿತರೆ. ಹಣ್ಣುಗಳ ರಾಜ ಮಾವು, ಇವತ್ತು ವಿಡಿಯೋದಲ್ಲಿ ಈ ವಾಣಿಜ್ಯ ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದೇನೆ. ವಿಡಿಯೋ ಥಂಬ್‌ನೈಲ್‌ನಲ್ಲಿರುವ ಹಾಗೆ ಮಲೆನಾಡಿನಲ್ಲಿ ಮಾವು ಕೃಷಿಯ ಸವಾಲುಗಳ ಬಗ್ಗೆ ಹಾಗೂ ಒಟ್ಟಾರೆ ಮಾವು ಕೃಷಿಯಲ್ಲಿ ನಿರ್ವಹಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಮಾಹಿತಿ ತಿಳಿದುಕೊಳ್ಳಿ. ವಿಡಿಯೋ ಮಾಹಿತಿ ಎಲ್ಲ ಮಾವು ಕೃಷಿ ರೈತರಿಗಾಗಿ. ನಮ್ಮ ಬಯಲುಸೀಮೆ ರೈತರು ಬಹಳ ಚೆನ್ನಾಗಿ ತೋಪುಗಳನ್ನು ಮಾಡಿರುತ್ತಾರೆ ಹಾಗೂ ನಿರ್ವಹಿಸಿಕೊಂಡಿರುತ್ತಾರೆ, ಮತ್ತು ವಾತಾವರಣ ಹಾಗೂ ಹವಾಗುಣ ಕೂಡ ನಿಮ್ಮಗಳಿಗೆ ಸಾಥ್ ಕೊಡುತ್ತವೆ. ಇದರಿಂದ ಒಳ್ಳೆಯ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು, ಉತ್ತಮವಾದ ಇಳುವರಿಯನ್ನು ಸಹ ಪಡೆದುಕೊಳ್ಳುತ್ತೀರಿ. ಆದರೆ ನಮ್ಮ ಮಲೆನಾಡು ರೈತರು ಇದರಿಂದ ವಂಚಿತರೇ ಸರಿ. ಸಾಮಾನ್ಯವಾಗಿ ಏನೆಲ್ಲ ಸವಾಲುಗಳನ್ನು ನಮ್ಮಲ್ಲಿ ಎದುರಿಸ್ತೀರಿ ಎಂದು ಹೇಳೋದಾದರೆ, ಮೊಟ್ಟ ಮೊದಲನೆಯದು ತಡವಾಗಿ ಹೂಗಳು ಬರುವುದು. ಬಯಲುಸೀಮೆಗೆ ಹೋಲಿಸಿದರೆ ನಮ್ಮಲ್ಲಿ ಹೂಗಳು ತಡವಾಗಿ ಬರುತ್ತವೆ. ಬಂದಂತಹ ಹೂಗಳು ಸಹ ಅನಿಯಮಿತವಾಗಿರುತ್ತವೆ, ಅಂದರೆ ಒಂದೇ ಸಲಕ್ಕೆ ಬರುವುದಿಲ್ಲ. ಒಂದು ವರ್ಷ ಹೂಗಳಾದರೆ ಇನ್ನೊಂದು ವರ್ಷ ಫಸಲು ಬರುವುದಿಲ್ಲ. ಬಂದಂತಹ ಬಹಳಷ್ಟು ಹೂಗಳು ಸೆಟ್ಟಿಂಗ್ ಆಗುವುದಿಲ್ಲ. ಚಳಿಯಿಂದಾಗಿ, ಇಬ್ಬನಿಯಿಂದಾಗಿ ಫ್ಲವರಿಂಗಿಂದ ಫ್ರೂಟಿಂಗ್ ರೇಷ್ಯೂ ಬಹಳ ಕಡಿಮೆ. ಒಂದು ವೇಳೆ ಫಸಲು ಬಂದರೂ ಸಹ ತಡವಾಗಿ ಬರೋದರಿಂದ ನಷ್ಟ. ಹಣ್ಣುಗಳ ಗುಣಮಟ್ಟ ಕಡಿಮೆ, ಆಕಾರ ಕಡಿಮೆ, ಬಣ್ಣ ಸಹ ಕಡಿಮೆ ಆಗುತ್ತದೆ. ಕಾಯಿಗಳು ಕಪ್ಪಾಗುವುದು, ಕೀಟಬಾಧೆ ಹೆಚ್ಚು. ಹಾಗೂ ಹೀಗೂ ಮಳೆಗಾಳಿಯಿಂದ ಕಾಯಿಗಳನ್ನು ಉಳಿಸ್ಕೊಂಡ್ರೂ ಹಣ್ಣುಗಳನ್ನು ಮಾಗಿಸುವಾಗ ಹುಳ, ಕಾಯಿಗಳು ಕೊಳೆಯುವುದು, ಸಂಗ್ರಹಣಾ ಸಾಮರ್ಥ್ಯ ಕೂಡ ಕಡಿಮೆ. ಹೀಗೆ ಬಹಳಷ್ಟು ಸಮಸ್ಯೆಗಳನ್ನು ನಮ್ಮ ಮಲೆನಾಡು ಕೃಷಿಕರು ಅನುಭವಿಸುತ್ತಾರೆ. ನಮ್ಮಲ್ಲಿ ಕೃಷಿಕರು ಮಾಡುವ ದೊಡ್ಡ ತಪ್ಪು ಎಂದರೆ, ಒಂದು ಸಲ ಹಣ್ಣುಗಳನ್ನು ಕುಯಿಲ್ ನಂತರ ತೋಪನ್ನು ತಿರುಗಿ ನೋಡುವುದು ಮುಂದಿನ ವರ್ಷ ಗಿಡಗಳಲ್ಲಿ ಹೂ ಬಂದಾಗಲೇ. ಮಾವು ಬೆಳೆ ಸಮಶೀತೋಷ್ಣ ವಲಯದಲ್ಲಿ ಬರುವಂತಹ ಬೆಳೆಯಾಗಿದ್ದು, ಮತ್ತು ನಮ್ಮ ವಾತಾವರಣ ಕೂಡ ಇದಕ್ಕೆ ಪೂರಕ. ಹಾಗಾಗಿ ಇದರ ಬೆಳೆಯಲ್ಲಿ ಸರಿಯಾದ ನಿರ್ವಹಣೆಯಿಂದ ನಮ್ಮಲ್ಲೂ ಸಹ ಒಳ್ಳೆಯ ಬೆಳೆಯನ್ನು ತೆಗೆದುಕೊಳ್ಳಬಹುದು ಹಾಗೂ ಇದರ ಕೃಷಿಯಲ್ಲಿ ಯಶಸ್ಸನ್ನು ಸಹ ಕಾಣಬಹುದು. ಆದರೆ ಕೆಲವೊಂದು ನಿರ್ವಹಣೆಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಮಾವು ಬೆಳೆಯಲ್ಲಿ ನಿರ್ವಹಣೆಗೆ ಸರಿಯಾದ ಸಮಯ ಸ್ಟಾರ್ಟ್ ಆಗೋದು ಫಸಲಿನ ಕುಯಿಲಿನ ನಂತರ. ಇದರಲ್ಲಿ ಮೊದಲನೇ ನಿರ್ವಹಣೆ ಅಂದರೆ ಪ್ರೂನಿಂಗ್ ಥಿನ್ನಿಂಗ್. ಗಿಡಮರಗಳು ದಟ್ಟವಾಗಿ ಬೆಳೆದುಕೊಳ್ಳುವ ಕಾರಣ ಒಳ್ಳೆಯ ಗಾಳಿ ಬೆಳಕಿಗಾಗಿ ಈ ನಿರ್ವಹಣೆ ಬಹಳ ಮುಖ್ಯ. ನಂತರ ಅಕ್ಟೋಬರ್ ತಿಂಗಳಲ್ಲಿ ರೋಟಾವೈಟರ್ ಬಳಸಿ ಅಗತ್ಯ ಮಾಡಿಸುವುದು ಇನ್ನೊಂದು ಉತ್ತಮವಾದ ನಿರ್ವಹಣೆ. ಹೂವು ಬರುವುದಕ್ಕೆ ಮೊದಲು ಎಲೆಗಳ ಮೇಲೆ ಸಲ್ಫರ್, ATWP, NAA ಹಾರ್ಮೋನ್ ಹಾಗೂ ಒಂದು ಕೀಟನಾಶಕದ ಸ್ಪ್ರೇ ಕೂಡ ಮುಖ್ಯ. ತೋಪುಗಳಲ್ಲಿ ಗಿಡಮರಗಳ ಒಣಗಿದ ರೆಂಬೆ ಕೊಂಬೆಗಳನ್ನು ತೆಗೆದು ಮರದ ನೆತ್ತಿಯನ್ನು ಬಿಡಿಸಿ ಹಿಂದಿನ ವರ್ಷದ ಫಸಲಿನ ಅವಶೇಷಗಳನ್ನು ಒಂದು ಕಡೆ ಒಟ್ಟು ಮಾಡಿ ಸುಡಬೇಕು. ಹಾಗೂ ಮ್ಯಾಂಗೋ ಮಾಲ್ಫಾರ್ಮೇಷನ್ ಗುಚ್ಛಗಳಿದ್ದರೆ ಕಟ್ ಮಾಡಿ ತೆಗೆದು ನಾಶ ಮಾಡಬೇಕು. ನಂತರ ರೋಟಾವೇಟರ್ ಬಳಸಿ ಅಗತ್ಯ ಮಾಡಿಸಿದರೆ ಮಣ್ಣಿನಲ್ಲಿರುವ ಕೀಟ ಹಾಗೂ ಅದರ ಮೊಟ್ಟೆ, ಲಾರ್ವಾ, ಪ್ಯೂಪಾ ಮತ್ತು ಹುಳಗಳ ಅಡಲ್ಟ್ ಸ್ಟೇಜ್ನಲ್ಲಿದ್ದರೆ ಅವು ನಾಶವಾಗುತ್ತವೆ ಹಾಗೂ ತೋಪುಗಳು ಅಂದವಾಗಿ ಸಹ ಕಾಣುತ್ತದೆ. ಈ ನಿರ್ವಹಣೆಯಿಂದ ಮರದ ಕಾಂಡ ಬುಡಭಾಗದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಸುಲಭವಾಗಿ ಗುರುತಿಸಬಹುದು. ಹಾಗೂ ಸ್ಪ್ರೇ ಮಾಡುವಾಗ ಕಾಂಡಕ್ಕೂ ಸಹ ಔಷಧವನ್ನು ಸಿಂಪಡಿಸಿ ಕೀಟಬಾಧೆಯ ಮೊದಲಾದವುಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಮರದ ಕಾಂಡಕ್ಕೆ 1 ಮೀಟರ್ವರೆಗೆ ಬೋಡೋ ಪೇಂಟ್ ಸಹ ಮಾಡಬಹುದು, ಅಥವಾ ಕನಿಷ್ಠ ಸುಣ್ಣದ ಲೇಪನವನ್ನು ಸಹ ಲೇಪಿಸಬಹುದು. ಇವೆಲ್ಲ ಕಾರ್ಯಗಳನ್ನು ಮಾಡುವುದರಿಂದ ನೀವು ಒಳ್ಳೆಯ ರಿಸಲ್ಟ್ಸನ್ನು ಪಡೆದುಕೊಳ್ಳುತ್ತೀರಿ. ಇದೇ ರೀತಿ ಮಾವು ಕೃಷಿಯ ಹೆಚ್ಚಿನ ಮಾಹಿತಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಮಾವು ಕೃಷಿಯಲ್ಲಿ ಸಮಗ್ರ ಕೃಷಿ ಮಾಹಿತಿಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿದ್ದು, ಬೆಲ್ ಐಕಾನ್ ಒತ್ತಿ ಚಾನೆಲ್ ಫಾಲೋ ಮಾಡಿ ಎಂದು ಹೇಳ್ತಾ ಇವತ್ತಿನ ಈ ವಿಡಿಯೋ ಮಾಹಿತಿ ಮುಗಿಸ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.